సకలైశ్వర్య విరాజితం శ్రీమద్భాస్కర సామ్రాజ్యం రవిచిత్ర శుభస్కరం. ನಮ್ಮ ಚಾಮುಂಡೇಶ್ವರಿನ ಪ್ರತಿನಿತ್ಯ ತ್ರಿಕರಣ ಶುದ್ಧಿಯಿಂದ ಪೂಜಿಸ್ತಿರೋ ನೀನು ತುಂಬಾ ಪುಣ್ಯವಂತೆ ಅಮ್ಮ. ಏನೋ ಶಾಸ್ತ್ರಿಗಳೇ, ಈ ಪುಣ್ಯ ಜನ್ಮ ಜನ್ಮಕ್ಕೂ ಸಿಕ್ಕಿದ್ರೆ ಸಾಕು, ಅದೇ ನನ್ನ ಭಾಗ್ಯ. ತಗೋಮ್ಮ ಪ್ರಸಾದ. ಚಾಮುಂಡೇಶ್ವರಿ, ನನಗ್ ಗೊತ್ತಿರವರು, ನನಗ್ ತಿಳಿದಿರವರು ಎಲ್ಲರೂ ದಟ್ಟ ದರಿದ್ರ ಆಗ್ಬೇಕಮ್ಮ. ನನಗ್ ಒಂದಕ್ಕೆರಡಾಗಿ ಬಡ್ಡಿ ತತ್ತು ನಾನು ಕುಬೇರನಾಗ್ಬೇಕಮ್ಮ. ಆಶೀರ್ವಾದ ಮಾಡು. ಈಗ ಚೂಡಾರತ್ನ ಒಂದು ಪದ್ಯ ಹೇಳ್ತೇನೆ. ಲಕ್ಕ ಧನ ಮಿರಲು ಕೆಡಗುಂ ಚಿಕ್ಕಂದಿನ ವಿದ್ಯೆ ಪೊರಗುಂ. ಚೂಡಾರತ್ನ ಅಂದ್ರೆ ಲಕ್ಷಾಂತರ ಹಣ ಇದ್ರೆ ಅದು ಮನುಷ್ಯನನ್ನ ಹಾಳು ಮಾಡುತ್ತೆ, ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಕಲಿತ ವಿದ್ಯೆ ಅದು ಯಾವತ್ತೂ ಒಳ್ಳೆಯದು ಮಾಡುತ್ತೆ. ಆದ್ರಿಂದ ನೀವು ವಯಸ್ಸಿಗೆ ಬಂದ ಮೇಲೆ ಯಾವತ್ತೂ ಒಳ್ಳೆ ಕೆಲಸನೇ ಮಾಡಬೇಕು, ಕೆಟ್ಟದ್ದನ್ನ ಮಾಡಬಾರ್ದು. ಹೋಯ್ತು ಹೋಯ್ತು, ನಿದ್ದೆ ಹಾಳಾಗಿ ಹೋಯ್ತು. ಅದೇ ನಿಮ್ಮನ್ನ ಕಾಪಾಡುತ್ತೆ. ಕಾಪಾಡಿದಕ್ಕೆ ನೀವು ಚಿಕ್ಕ ವಯಸ್ಸಿಂದ ಓದಿ ಓದಿ ಕುಚ್ಚುಬಟ್ಟನಾಗಿ ಕುಳಿತಿರೋದು.
ಮಕ್ಕಳಾಯ್ವು ಪಿಶಾಚಿಗಳು ಕಾಸು ಕೊಡೋ ಕೇಳೋದಿಲ್ಲ ಬಿಟ್ಟಿ ಪಾಠ ಬೇರೆ ಕೇಳು ಹೋಗಿ ನಿನ್ನ ಅಲ್ವೇ ಯಾಕೆ ಓಡಿಸ್ತೀಯ ನೋಡೆ ದಾನಗಳೆಲ್ಲ ಶ್ರೇಷ್ಠವಾದ್ದು ವಿದ್ಯಾದಾನ ಕಣೆ ನಾವು ಕಲ್ತದ್ದನ್ನ ಬೇರೆಯವ್ರು ದಾನ ಮಾಡಿದ್ರೆ ಇಹಕ್ಕೂ ಪರಕ್ಕೂ ಪುಣ್ಯ ಕಣೆ ಪಾಪ ಪುಣ್ಯ ಅಂತ ಈ ಕಾಲದಲ್ಲಿ ನೋಡಕ್ ಹೋದ್ರೆ ನಮ್ ಕೈಗೆ ಬರುತ್ತೆ ತೆಂಗಿನಕಾಯಿ ಚಿಪ್ಪು ಏನೋ ನನ್ ತವರು ಮನೆ ಆಸ್ತಿನ ನಾನ್ ಜೋಪಾನ ಮಾಡಿದಕ್ಕೆ ಈಗ ನಾವು ನೆಮ್ಮದಿಯಾಗಿ ಉಸಿರಾಡ್ತಿರೋದು ಆಹಾ ಬಂದ್ರು ಸುಪ್ನಾತಿ ಸುಬ್ಬಿ ಇದೊಂದು ದಂಡ ಪಿಂಡ ಎಲ್ಲೋಗಿದೆ ಬಾರೆ ಇಲ್ಲಿ ಬೆಟ್ಟಕ್ಕೆ ಹೋಗಿ ಅಮ್ಮನವ್ರ ಪೂಜೆ ಮಾಡಿಸ್ಕೊಂಬಂದೆ ಏನೇ ಬೆಟ್ಟ ಗುಡ್ಡ ಪೂಜೆ ಪುನಸ್ಕಾರ ಅಂತ ಅಲಿತಿದ್ರೆ ಮನೆ ಕೆಲಸ ಯಾರೇ ಮಾಡೋದು ಎಲ್ರಿ ನಿಮ್ ಸಹಾಯ ಮಾಡ್ತಾನ ಇಲ್ಲಮ್ಮ ಬೆಳಿಗ್ಗೆನೆ ಎದ್ದು ಬಟ್ಟೆ ಒಗೆದು ಪಾತ್ರೆ ತೊಳೆದು ಹಿಟ್ಟು ರುಬ್ಬಿ ನೀರ್ ತೋಡಿ ಒಲೆನೂ ಉರಿ ಹಾಕಿದ್ದೆಮ್ಮ ನಾನ್ ಯಾವಾಗ ಹೇಳ್ತೀನಿ ಅಂತ ನನಗೆ ಗೊತ್ತಿಲ್ಲ ಹಲ್ಲು ಉಜ್ಜಿಲ್ಲ ಮುಖ ತೊಳೆದಿಲ್ಲ ಹೋಯ್ತು ಸರ್ದೆಲ್ಲ ಹಾಳಾಗ ಹೋಯ್ತು ಮನೆ ಹಾಳಿ ಮನೆ ಹಾಳಿ ಯಾಕೆ ಕಂಬ ನಿಂತಿದೆ ಹೋಗಿ ಬೆಶಪ್ ರೆಸ್ಟ್ ತಗೊಂಡ್ಬಾ ಒಂದ್ ದಿವಸವಾದ್ರೂ ಪಾರ್ವತಿ ಜೊತೆ ಪ್ರೀತಿನ ಮಾತಾಡಿದ್ಯಾ ಪ್ರೀತಿ ಮಾತಾಡಿದ್ರೆ ಬರುತ್ತಾ ಆರ್ ತಿಂಗಳು ಮಗುನ ಗುಡಿ ಸಿಕ್ತು ಅಂತ ತಂದ ಹಾಕಿದ್ರಲ್ಲ ಆವತ್ತಿಂದ ಹೊಟ್ಟೆ ಬಟ್ಟೆ ಕೊಟ್ಟು ಯಾರೇ ಸಾಕ್ತಿರೋದು ಇದೆಲ್ಲ ಪ್ರೀತಿ ಅಲ್ವಾ ಹಾಗಲ್ವೇ ಅಖಿಲ ಏನಂದ್ರಿ ಅಖಿಲ ನನ್ನ ಅಪ್ಪ ಅಮ್ಮ ಪ್ರೀತಿಯಿಂದ ಅಖಿಲಾಂಡೇಶ್ವರಿ ಅಂತ ಹೆಸರಿಟ್ಟಿದ್ದಾರೆ ಅದನ್ನ ಬಾಯಿ ತುಂಬಾ ಕರೆದ್ರೆ ನಿಮ್ ಬಾಯಿ ಬಿದ್ದು ಹೋಗುತ್ತಾ ಇಲ್ಲ ನೋಡಿ ಆಚಾರ ಹತ್ರ ನನ್ನ ತವ್ರ ಮನೆ ಒಡವೆನ ಪಾಲಿಶಿ ಕೊಟ್ಟಿದ್ದಾನೆ ಬರುವಾಗ ತಗೊಂಡು ಬನ್ನಿ ಆಯ್ತು ಸ್ಕೂಲಿಂದ ಬರೋ ತರ್ತೇನೆ ಅಯ್ಯೋ ನಿಮ್ ಹಾಳಾಯ್ತು ಮೊದ್ಲು ಒಡವೆ ತಂದು ಕೊಡಿ ಆಮೇಲೆ ಎಲ್ಲಾದ್ರೂ ಹಾಳಾಗಿ ಹೋಗಿ ನನ್ ಕರ್ಮ ಅಯ್ಯಯ್ಯೋ ಪೀಡೆ ಬಾರಪ್ಪ ಓಹೋ ಸರಿ ಬಾರ ಇಲ್ಲಿ ತಿರುಗಿ ಸ್ವಲ್ಪ ಸುಮ್ನಿರ್ರಿ ಮದುವೆಗೆ ಮೊದ್ಲು ಹಿಂದೂ ಮುಂದೆ ನೋಡ್ತಾನೆ ನನ್ನ ಮದುವೆ ಮಾಡ್ಕೊಂಡು ಒಂದು ಲಾರಿ ಹೂ ಮುಡ್ಕೊಂಡು ಊರಗಲ ಕುಂಕುಮ ಇಟ್ಟುಕೊಂಡು ನನ್ನ ಮನೆ ಹಾಳು ಮಾಡ್ಬೇಕು ಅಂತಿದ್ಯಾ ಈ ಮನೆಗೆ ಇಷ್ಟೊಂದು ಅಲಂಕಾರ ಮಾಡಿರುವಾಗ ನನ್ನ ಮನೆಗೆ ಅಲಂಕಾರ ಮಾಡ್ಕೊಂಡ್ರೆ ಏನ್ ತಪ್ಪು ಈ ಮನೆಗೆ ಅಲಂಕಾರ ಮಾಡಿರೋದು ಸ್ವಂತ ದುಡ್ಡಲ್ಲ ಕಣೆ ಬಂಕೆ ಹಸುಲು ಬಡ್ಡಿ ಕೊಟ್ಟು ಚಕ್ಕರ್ ಬಡ್ಡಿ ಕೊಡ್ತಿದ್ದವ್ರ ಮನೆ ತಂದಿರೋ ಸಾಮಾನುಗಳು ಇವೆಲ್ಲ ಅದಕ್ಕೆ ನೋಡು ಒಂದೊಂದು ಒಂದೊಂದ್ ತರ ಇದೆ ಸ್ವಂತ ದುಡ್ಡಲ್ಲಿ ಯಾವಾಗ್ಲೂ ಅಲಂಕಾರ ಮಾಡ್ಕೋಬಾರ್ದು ಮುತ್ತೈದೆಗೆ ಹೂವು ಕುಂಕುಮನೆ ಭಾಗ್ಯ ಕಣ್ರಿ ಈ ಭಾಗ್ಯ ಯಾರಿಂದ ನಿಮ್ಮಿಂದ ನಾನೇ ಎದುರಿಗಬೇಕಾದ್ರೆ ಈ ಅಲಂಕಾರ ಯಾಕೆ ಬೇಕಿತ್ತು ಯಾಕೆ ನೋಡಿ ಅಳುಬೇಡ ಕಣೆ ಗೃಹಲಕ್ಷ್ಮಿ ನೀನ್ ಹತ್ರ ಧನಲಕ್ಷ್ಮಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಲಂಕಾರ ಮಾಡ್ಕೊಂಡ್ರೆ ನೀವೇನು ಹೇಳೋದಿಲ್ಲ ಅನ್ನೋವರೆಗೂ ಅಳ್ತಾನೆ ಇರ್ತೀನಿ ಆಯ್ತು ಕಣೆ ನೀನ್ ಅಳುಬೇಡ ನೋಡು ಇನ್ಮೇಲೆ ದಿನ ಅಲಂಕಾರ ಮಾಡ್ಕೊಂಡಿರು ಎಲ್ಲಿ ಸ್ವಲ್ಪ ನಗು ಈಗ 100 ರೂಪಾಯಿ 40 ರೂಪಾಯಿ ಬಡ್ಡಿ ಬಂದಂಗ ಆಯ್ತು ಇನ್ನು ಚಕ್ರ ಬಡ್ಡಿ ರಾತ್ರಿಗ ಭೀಮನ್ನರೆ ನನ್ ಕೆಲ್ಸ ಮುಗೀತು ನಾ ಬರ್ತೀನಿ ಎಲ್ಲಿ ಕೈ ಮುಂದೆ ಮಾಡು ಏನಿಲ್ಲ ಪರವಾಗಿಲ್ಲ ತಗೊಳ್ಳಯ್ಯ 100 ರೂಪಾಯಿ ಬೇಡಿ 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 ಇನ್ನೊಂದ್ 100 ರೂಪಾಯಿ ತಗೊಳ್ಳಯ್ಯ ಇದೆಲ್ಲ ಬೇಡಿ ನನಗೆ ಬೇಡಿ ಶಿವಯ್ಯ ಏನ್ರಿ ಅಲ್ರಿ ಕಾಸು ಕಾಸು ಚಕ್ರ ಬಡ್ಡಿ ಅಂತ ಕಾಸು ಕೂಡ ಹಾಕೋ ನೀವು ಆ ಶಿವಯ್ಯನಿಗೆ ಮಾತ್ರ 100 200 ಕೊಡ್ತಿರಲ್ಲ ಏನಿದ್ರ ಅರ್ಥ ನೀನು ಒಂದ್ ಹೆಣ್ಣ ಇಷ್ಟು ವರ್ಷ ಸಂಸಾರ ಮಾಡಿ ಇವತ್ ಯಾಕ್ರಿ ಈ ಅನುಮಾನ ನೋಡು ಬಂಗಾರಿ ಹೆಂಗಸರ ಹತ್ರ ಗುಟ್ಟಿ ಹೇಳೋದು ಮಡ್ಲಲ್ಲಿ ಬೆಂಕಿ ಕಟ್ಕೊಳ್ಳೋದು ಎರಡೂ ಒಂದೇ ಕಣೆ ನಾನ್ ನಿನ್ನ ಹತ್ರ ಬಾಯ್ ಬಿಟ್ಟೆ ನೀವು ಹೊರಗಡೆ ಹೋಗಿ ಎಲ್ಲ ಸಾರ್ಕೊಂಬರ್ತೀಯ ನನ್ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ ನಂಬಿಕೆ ಪ್ರಶ್ನೆ ಅಲ್ಲ ಕಣೆ ನಾನ್ ಏನ್ ಮಾಡ್ಲಿ ನನ್ ತಪ್ಪಲ್ಲ ಧರ್ಮರಾಯನ ಶಾಪ ಲೇ ಬಂಗಾರಿ ಇಂತ ಚಿಲ್ರೆ ನನ್ ಮಕ್ಕಳು ಜಾಸ್ತಿ ಆಗೋರೆ ಹುಷಾರಾಗಿರು ಬುಡ ಶಿವಣ್ಣ ಇಂಥವ್ರನ್ನೆಲ್ಲ ತಿಗಣ ತಿಗಣ ಹೊಸದಂಗ್ ವಾಸ್ಕ ಹಾಕ್ತೀನಿ ನಾನಿನ್ ಬರ್ಲಾ ಹೊಸಿ ತಡಿ ಈ ಹೂವ ತಕೋ ಈಟೊಂದ ಇಲ್ಲಿ ಬರೋಲ್ಲ ದುಡ್ಡು ಕೊಟ್ಟು ದೇವ್ರಿಗೆ ಹೂ ಹಾಕ್ತಾರೆ ನಾನ್ ಮಾತ್ರ ನಿಂತ ದುಡ್ಡು ತಗೊಳಕಿಲ್ಲ ದೇವ್ರಿಗೆ ಹೂ ಹಾಕು ಆಯ್ತು ಹೇಳು ನನ್ ತಂಗಿ ಕೊಟ್ರೆ ಬೇಡ ಅಂತೀನ ತಗೊಂಡೋಗ್ತೀನಿ ಸರ್ ನಿಮ್ಮನ್ನ ಯಾರೋ ಕರೀತಾ ಇದಾರೆ ಒಬ್ಬರ ಕೈಯಿಂದ ಕಿತ್ಕೊಳ್ಳೋದು ಅಪರಾಧ ಕಣ್ರಯ್ಯ ಕೊಟ್ಬಿಡ್ರಯ್ಯ ಕೊಡ್ಬೇಕಾ ಇದು ನನ್ ಪಾಲು ಇದು ನಿನ್ ಪಾಲು ಇದು ಏನಯ್ಯ ಇನ್ನೊಂದ್ ಕೈ ಇರ್ತೀಯಾ
ಇದು ನಂದು. ಯಾರೋ ನೀನು? ನೀವು ಕದ್ದಿರೋದನ್ನ ನೋಡಿರೋ ನಾನ್ ಕಂಡ್ರಯ್ಯ. ನಾ ಗಪ್ಚಿಪ್ ಅಂತಿರ್ಬೇಕು ಅಂದ್ರೆ ನನಗೂ ಪಾಲ್ ಕೊಡಿ. ಪಾಲ್ ಬೇಕಾ? ಕೊಡದೆ ಹೋದ್ರೆ ನಾನೇ ತಗತೀನಿ. ಇನ್ಯಾಕಾದ್ರೂ ಮನಸ್ಸಾಗಿ ಬದುಕಿ. ಮೆಟ್ರೆ, ನಿಮ್ಮನ್ನ ಇಲ್ಲೇ ಇರಿ ಅಂತ ಹೇಳಿದ್ದೆ, ನೀವು ನಿಂತಿದ್ದೀರ. ನಾ ಒಡವೆ ತಕೊಂಬತ್ತೀನಿ ಅಂತ ಹೇಳಿದ್ದೆ, ತಂದಿದ್ದೀನಿ, ತಗೊಳ್ಳಿ. ತುಂಬಾ ಧನ್ಯವಾದಗಳು. ಬರ್ತೀನಿ. ಮರಿ ಮರಿ ತಗೋ. ಮೆಟ್ರೆ, ಇದಕ್ಕೂ ನನಗೂ ತುಂಬಾ ದೂರ. ಬರ್ತೀನಿ ಬರ್ತೀನಿ. ಶಿವಯ್ಯ, ಶಿವಯ್ಯ, ಏನಿದು ಮೈಲ ಸುಡ್ತಾ ಇದೆಯಲ್ಲ? ಪಾರ್ವತಿ, ನೀ ಯಾಕೆ ಇಲ್ಲಿಗೆ ಬಂದೆ? ಇದಕ್ಕೇನೋ ಗುಡಿ ಗಂಟೆ ಹೊಡೆಯಕ್ ಬರ್ಲಿಲ್ಲ. ಬನ್ನಿ, ಡಾಕ್ಟರ್ ಹತ್ರ ಹೋಗೋಣ. ನಾ ಬರಕಿಲ್ಲ. ಸರಿ, ನಿಮ್ಮವರು ಅಂತ ಯಾರು ನಿಮ್ಗಿಲ್ಲ, ನಾನು ಕೂಡ ನಿಮ್ಗೇನು ಅಲ್ಲ ಅಲ್ವಾ? ನಮ್ಮವರು ಅಂತ ನಂಗೆ ಯಾಕೆ ಯಾರು ಇಲ್ಲ? ನಾಲ್ಕು ಜನ ಇದ್ದಾರೆ. ಯಾರು? ಮೊದಲನೇದು ಗುಡಿಲಿರೋ ಚಾಮುಂಡಿ, ಎರಡನೇದು ನಾ ದಿವಸ ಬಾರಿಸೋ ಗಂಟೆ, ಮೂರನೇದು ಪೂಜಾರಪ್ಪ, ನಾಲ್ಕನೇದು ನಾಲ್ಕನೇದು ಯಾರು? ನಾಲ್ಕನೇದು ನನ್ನ ಪ್ರಾಣ. ಪಾರ್ವತಿ, ಈಗ ನನ್ನ ಪ್ರಾಣ ನನ್ನ ಎದೆ ಒಳಗಿಲ್ಲ, ನನ್ನ ಎದುರು ಕುಂತೈತೆ. ಹಾ ಪಾರ್ವತಿ, ಪಾರ್ವತಿ, ನಿಜ ಹೇಳ್ಬಿಡ್ತೀನಿ, ನೀ ಬಂದಾಗ ನನಗೆ ಹೊಸ ಜೀವ ಬಂದಂಗಾಯ್ತದೆ. ನೀವು ಹೊಂಟೋದ್ರೆ ನನ್ನ ಜೀವನೇ ಹೊಂಟೋದಂಗಾಯ್ತದೆ. ಹಾ ಪಾರ್ವತಿ, ಈಗ ನೀ ಬಂದೆ ನನ್ನ ಜ್ವರ ಎಲ್ಲ ಹೊಂಟೋಯ್ತು. ಏನಿದು ರಕ್ತ? ಏನಿಲ್ಲ. ಇದು ನಮ್ಮ ಕನ್ನಡ ಪಂಡಿತರು ರಸ್ತೆಯಾಗಿ ಬರ್ತಾ ಇದ್ರು. ನಾ ಊರೊಳಗೆ ಬತ್ತಿದ್ದಾಗ ಯಾರೋ ಅವ್ರ ಚಿನ್ನದ ಒಡವೆ ಎಲ್ಲ ಕಿತ್ಕೊಂಡು ಹೋಯ್ತಾ ಇದ್ರು. ಅವ್ರು ನಟಿಸ್ಕೊಂಡೋಗಿ ನಾಲ್ಕು ದನ್ ದನ್ ಅಂತ ಹೊಡೆದೆ. ಆ ಗಲಾಟಿಲ್ ಸ್ವಲ್ಪ ಕಾಲಿಗೆ ಏಟು ಬಿತ್ತು ಅಷ್ಟೇ. ಶಿವಯ್ಯ, ಇನ್ನು ಮಾತಾಡಿ ಸಾಕು, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ನಾ ಬರಕಿಲ್ಲ. ಬರಲ್ಲ? ಕುಡಿತಾವ್, ನನಗೆ ತುಂಬಾ ಕೆಲಸ ಐತೆ, ನಾನ್ ಡಾಕ್ಟರ್ ಹತ್ರ ಬರಕಿಲ್ಲ. ಹಾಗಾದ್ರೆ ಇನ್ಮೇಲೆ ನಾನು ನಿಮ್ಮ ಹತ್ರ ಮಾತಾಡಲ್ಲ. ನನ್ನ ಜೀವನೇ ಉಂಟೋಯ್ತದೆ. ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಅಲ್ಲಿ ಚುಚ್ಚಕ್ಕಿಲ್ವಾ? ಚುಚ್ಚಲ್ಲ, ಹಂಗಾರ ನಡೀವ್ ಬರ್ತೀನಿ. ಇದ್ರಲ್ಲಿ ಬರೆದಿರೋ ಮಾತ್ರೆಗಳನ್ನ ದಿನಕ್ಕೆ ಮೂರು ಹೊತ್ತು ತಗೊಳ್ಳಿ, ಜ್ವರ ಇಳಿದು ಹೋಗುತ್ತೆ. ಡಾಕ್ಟ್ರೆ, ಫೀಸ್ ಎಷ್ಟು? ಐದು ರೂಪಾಯಿ. ಡಾಕ್ಟ್ರೆ, ಈ ಔಷಧಿಗೆ ಎಷ್ಟಾಯ್ತದೆ? ಆರು ರೂಪಾಯಿ ಆಗುತ್ತೆ. ಐದು ಆರು ಹನ್ನೊಂದು. ತರಕಾರಿಗಳಿಂದ ಹಣ ಕೊಟ್ರೆ ಇಷ್ಟ ಬಂದ ಖರ್ಚು ಮಾಡ್ತೀಯಾ? ನಿಮ್ಮ ಅಪ್ಪನ ಮನೆ ಗಂಟು ಅನ್ಕೊಂಡಿದ್ದೀನಿ, ಸ್ವಲ್ಪ ಏಮಾರಿದ್ರೆ ಸಾಕು, ಮನೇನೆ ಮುಳುಸ್ಬಿಡ್ತೀಯ. ಅಪ್ಪ, ಇದೊಂದ್ಸಲ ಕ್ಷಮಿಸ್ಬಿಡಿ, ಮೈನ್ ಮೇಲೆ ಮಾಡಿ ಮಾಡಿ ತಪ್ಪಿಗೆ ಇವತ್ತೆಲ್ಲ ಉಪವಾಸ ಇರ್ಬೇಕು. ಆಗ್ಲೇ ನಿನ್ ಕೊಬ್ಬ ಅಡಗೋದು ಕದ್ದಿಗೆ ತಿಂದೆ ಬಿಡ್ತೀನಿ ಗೊತ್ತಾ? ಅಲ್ಲ ಶಿವಯ್ಯ, ಬರೀ 11 ರೂಪಾಯಿ ಕೇಳಕ್ ಬಂದಿದ್ಯಲ್ಲ, ನಮ್ಮ ಯಜಮಾನ್ರು 100 200 ಅಂತ ಕೊಡಕ್ ಬಂದಾಗ್ಲೆಲ್ಲ ಅದನ್ನ ತಗೊಂಡ್ ಸೇರ್ಸಿ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ 1000 ರೂಪಾಯಿ ಸೇರಿರೋದು ನಿನ್ನ ಹತ್ರ. ಹೋಗ್ಲಿ, ತಗೊಂಡ್ 100 ರೂಪಾಯಿ. ನನಗ್ ಬ್ಯಾಡಿ, 11 ರೂಪಾಯಿ ಕೊಡಿ ಸಾಕು.
ಪರವಾಗಿಲ್ಲ ತಗೋ. ಹನ್ನೊಂದು ಕೊಡಿ ಸಾಕು. ಅವ್ರೇನಾದ್ರು ತಿಳ್ಕೊಳ್ತಾರೆ ಅಂತನಾ? ಅವರು ತುಂಬಾ ಸಂತೋಷ ಪಡ್ತಾರೆ ತಗೋ. ಅಯ್ಯೋ 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 ಅಯ್ಯೋ, 100 ರೂಪಾಯಿ ನನ್ನ ಮನೆ ಹಾಳು ಮಾಡ್ಬೇಕು ಅಂತಿದೀಯನಿ? ಅದಕ್ಕಲ್ರಿ ಪಾಪ, ಶಿವಯ್ಯನಿಗೆ ಜ್ವರ ಅಂತೆ 11 ರೂಪಾಯಿ ಕೇಳ್ದ. ಹೇಗಿದ್ರು ಅವ್ನ್ ಬಂದಾಗ್ಲಿಲ್ಲ, ನೀವು 100 200 ಕೊಡ್ತಿದ್ರಲ್ಲ. ನಾ ಕೊಡ್ತಿದ್ದೆ, ಅವ್ನ್ ತಗೋತಿದ್ದ ಇಲ್ಲ. ಅದಕ್ಕೆ ನಾ ಕೊಡ್ತಿದ್ದೆ. ಇವನೇನಾರು ಹಣ ತಗೊಳೋದಾಗಿದ್ರೆ ಈ ಮನೆಗಲ್ಲ ಈ ಬೀದಿಗೆ ಬರಕ್ ಬಿಡ್ತಿರಲ್ಲ ನಾನು. ಏ ಶಿವಯ್ಯ, ಇನ್ನೊಂದ್ ಸಾರಿ ಏನಾರು ಹಣ ಕೇಳಕ್ ನೀನೇನಾರು ಈ ಮನೆಗೆ ಬಂದೆ, ಆಮೇಲೆ ನಾ ಮನುಷ್ಯ ಹೊಡೆಯಲ್ಲ ನೋಡು. ಅಯ್ಯೋ ಭೀಮಯ್ಯ, ಎಂಜಿಲ್ ಕೈನಾಗೆ ಕಾಗೇನೂ ಓಡಿಸ್ದೆ ಇರೋಂತ ಕಂಜೂಸ್ ನನ್ ಮಗ ನೀನು ಅಂತ ಇವತ್ತೇ ಗೊತ್ತಾಗಿದೆ. ಏಯ್ ನನಗೆ ಹೇಳ್ತಾ ಇದೀನೋ, ಹಲ್ಲು ಒಂದು ಗುದ್ದು ಗುದ್ದುದ್ರೆ ಅರ್ಧದಲ್ಲೇ ಗೊಟಕ್ ಕಂಡ್ಬಿಡ್ಬೇಕು. ಅಮ್ಮವ್ರ ಮಕ ನೋಡ್ಕೊಂಡು ಸುಮ್ಕಿದೀನಿ, ನಿನ್ ಯಾಸಕ್ಕೆ? ಸದ್ಯ ಒಳ್ಳೆ ಹುಡುಗ ಆಗಿರೋದು ನಿಮ್ಮನ್ನ ಹಾಗೆ ಬಿಟ್ಟ. ಒಂದ್ ಮಾತ್ ಮಾತ್ರ ಜ್ಞಪ್ತಿ ಮಾಡಿಕೋ, ಆಸೆ ಮನಸ್ಸನ್ನ ಬಾಲ್ಸತ್, ದುರಾಸೆ ಮನಸ್ಸನ್ನ ಸರ್ವನಾಶ ಮಾಡ್ತದೆ. ಜ್ಞಪ್ತಿ ಇಟ್ಕೋ. ಅವನು ಉಪದೇಶ ಮಾಡ್ದ ಅಂತಲೋ ದೊಡ್ಡ ಗೀತೋಪದೇಶ ಮಾಡ್ಬಿಟ್ಟೇನು. ನಾನು ಮಕ್ಕಳಲ್ಲ ಹೆಂಗ್ ಉಪದೇಶ ಮಾಡೋದಕ್ಕೆ ದರಿದ್ರ ಆಗಿರೋದು? ಅಲ್ರಿ, ಜ್ವರ ಅಂತ ಬಂದವನ್ಗೆ ದುಡ್ಡು ಕೊಡದೆ ಕಳ್ಸ್ಬಿಟ್ರಲ್ಲ ಪಾಪ. ಪಾಪ, ಆ ಪಾಪ ನೋಡದಿರೋದಕ್ಕೆ ನಾವು ಹೀಗಿರೋದು. ನೋಡು ಬಂಗಾರಿ, ನಾನೊಂದು ಸತ್ಯ ಹೇಳ್ತಾ ಇದ್ದೀನಿ, ಈ ಪ್ರಪಂಚದಲ್ಲಿ ಇಷ್ಟೊಂದು ಜನ ಬಡವರಾಗಿರೋದಕ್ಕೆ ಕಾರಣವೇನು? ದೈವ ಶಾಪ. ಅದನ್ನ ನೋಡಿ ನಾವು ಪಾಪ ಅಂತ ಸಹಾಯ ಮಾಡಕ್ ಹೋದ್ರೆ ದೈವ ದ್ರೋಹವಾದೀತು, ಆಮೇಲೆ ನಾವು ದಟ್ಟ ದರಿದ್ರ ಆಗ್ತೀವಿ. ಹೌದಾ? ಅಷ್ಟು ದೊಡ್ಡ ಬಾಯಿ ಬಿಡ್ಬೇಡವೆ, ಹಾಗೆ ನಿಂತ್ಕೊಂಡ್ಬಿಟ್ಟು ಆಸ್ಪತ್ರೆ ಖರ್ಚು ಬೇರೆ ಬಂದ ಮುಚ್ಚು ಬಾಯಿ. ರೆಡಿ ರೆಡಿ ರೆಡಿ.